ತುಂಬಾ ಖುಷಿ ಆಯ್ತು ಹೆಣ್ಮಕ್ಕಳ ಒಂದು ವಿಶೇಷಣೆ ಇದೆ ಮಾತೆ ಏರು ಅಂತ ತುಂಬಾ ಮಾತಾಡ್ತಾರೆ ಆದರೆ ಇಲ್ಲಿ ನಮ್ಮ ಮಹಿಳೆಯರು ಎಷ್ಟು ಸಮಯ ಮತ್ತು ಪ್ರಜ್ಞೆಯನ್ನು ಇಟ್ಕೊಂಡು ಮಾತಾಡ್ತಾರೆ ಅಂದ್ರೆ ನಮ್ಮ ವಿಶ್ವಲಕ್ಷ್ಮಿ ಮೇಡಂ ಎರಡೇ ಪಾತ್ರದಲ್ಲಿ ಮುಗಿಸ್ಬಿಟ್ರು ಸರ್ ನಾನು ಮಾತಾಡ್ತೀನಿ ಇಡೀ ಗೋಷ್ಠಿ ಒಂದು ಗಂಟೆ ತಡವಾಗಿದೆ ನಮಗೂ ಅರ್ಥ ಆಗ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಈ ಮಾತನ್ನ ಆಡ್ತಾ ಇದ್ದೀನಿ ನನಗೆ ನವೀನ್ ಅವರು ಒಂದು ವಿಷಯವನ್ನ ಕೊಟ್ಟು ಮಾತಾಡಿದ್ರು ಮೇಡಂ ಮಹಿಳಾ ಸಮಾನತೆ ಮತ್ತು ಸವಾಲುಗಳು ಇದರ ಬಗ್ಗೆ ನೀವು ಮಾತಾಡಬೇಕು ಪ್ರಯಶ ಈ ಸಾಹಿತ್ಯ ಸಮ್ಮೇಳನಗಳಲ್ಲಿ ಒಂದು ಮಹಿಳಾ ಗೋಷ್ಠಿಯನ್ನು ಇಡ್ತಾರೆ ನಮ್ಮ ಸೂರಿ ಸರ್ ಮೊನ್ನೆ ಕಳಸದಲ್ಲಿ ಕೂಡ ನಾವು ಮಾತಾಡಿದ್ವಿ ಒಂದು ಗೋಷ್ಠಿಯಲ್ಲಿ ನಾನು ಮಾತಾಡಿದೆ ನಾವಂತೂ ಯಾರಿಗೆ ಯಾರು ಸಮಾನತೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಪ್ರಯಶ ಪುರುಷರು ಮಹಿಳೆಗೆ ಸಮಾನತೆ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ನಾನು ಮಹಿಳೆಯರು ದ ವಿಲಿಯಂ ಗೋಲ್ಡಿಂಗ್ಸ್ ಒಂದು ಮಾತು ಹೇಳ್ತಾರೆ ದ ವಿಮನ್ ಆರ್ ನೆವರ್ ಈಕ್ವಲ್ ಟು ಮನ್ ಅಂತ ಹೆಣ್ಮಕ್ಕಳು ಪುರುಷರಿಗೆ ಸಮಾನರೇ ಅಲ್ಲ ಅವರು ಅಸಮಾನ್ಯರು ಅವರಿಗಿಂತ ತುಂಬಾ ಎತ್ತರದಲ್ಲಿದ್ದಾರೆ ಅಂತ ಅವರು ವಿಲಿಯಂ ಗೋಲ್ಡಿಂಗ್ಸ್ ಹೇಳುವ ಮಾತು ಬ್ರಿಟಿಷ್ ಕಾಲದಲ್ಲಿ ನನಗೆ ಈ ಮಾತು ಕೇಳಿ ಆದ್ಮೇಲೆ ಸ್ವಲ್ಪ ಹೆಣ್ಮಕ್ಳು ಮಾತ್ರ ಚಪ್ಪಳೆ ಬಿಡ್ತಾರೆ ಗಂಡು ಮಕ್ಳು ಹೊಡೆಯಲು ಸ್ವಲ್ಪ ಕಡಿಮೆ ಅನಿಸುತ್ತೆ ನಾನು ಯಾಕೆ ನನ್ನ ಗಮನಿಸ್ತಾ ಇದ್ದೇನೆ ಅಂದ್ರೆ ಯಾರು ಬೇಸರ ಮಾಡಿಕೊಳ್ಳುವ ಅಗತ್ಯ ಇಲ್ಲ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಹೆಣ್ಣಿಗೊಂದು ದೊಡ್ಡ ಸ್ಥಾನ ಕೊಟ್ಟಿದೆ ಪರಶುರ ತನ್ನ ಅರ್ಧ ದೇಹದ ಭಾಗವನ್ನೇ ಹೆಣ್ಣಿಗಾಗಿ ಕೊಟ್ಟಿದ್ದಾನೆ ಅವನಂತ ಒಬ್ಬ ಗ್ರೇಟ್ ಗಂಡ ಬೇರೆ ಯಾರೂ ಇಲ್ಲ ನನ್ನ ಪ್ರಕಾರ ಅವನೊಬ್ಬ ಮಹಾತ್ಮ ಅವನೊಬ್ಬ ಬಿಡಿ ಪರಶುರನೇ ತನ್ನ ಹೆಂಡತಿಗೆ ಅರ್ಧ ದೇಹದ ಭಾಗವನ್ನು ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಯೋಚನೆ ಮಾಡೋಣ ನಮ್ಮ ಪುರಾಣ ಮತ್ತು ಸಂಸ್ಕೃತಿಯಲ್ಲಿ ಹೆಣ್ಣಿಗೊಂದು ವಿಶೇಷವಾದ ಸ್ಥಾನ ಇದೆ ಅವಳಿಗೊಂದು ಕ್ರಿಯಾಶಕ್ತಿ ಇದೆ ಇಚ್ಛಾಶಕ್ತಿ ಇದೆ ಜ್ಞಾನ ಶಕ್ತಿ ಇದೆ ಅದೇ ಲಲಿತ ಸಹಸ್ರನಾಮದಲ್ಲಿ ಬರುವ ಮಾತುಕತೆ ಹೆಣ್ಣಿನ ಶಕ್ತಿಯ ಬಗ್ಗೆ ನಾವು ಮಾತಾಡೋದು ಬಹಳ ಬಹಳ ವಿಷಯಗಳಿವೆ ಅದರ ಬಗ್ಗೆ ನನಗೆ ಒಂದು ಗಂಟೆ ಕೊಟ್ಟರು ಸಾಲ ಅದು ಬೇರೆ ವಿಷಯ ನಾವಿವತ್ತು ಸಮಾನತೆಯನ್ನು ಯಾವ ನೆಲೆಯಿಂದ ಕೇಳ್ತಾ ಇದ್ದೇವೆ ಅಂತಂದ್ರೆ ರಾಜಕೀಯವಾದ ಹಕ್ಕು ಮತ್ತು ಬಾಧ್ಯತೆಗಳ ದೃಷ್ಟಿಯಿಂದ ಹೆಣ್ಣಿಗೆ 33% ಆದರೂ ರಾಜಕೀಯ ಸಹಭಾಗಿತ್ವವನ್ನು ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇಡೀ ಆರ್ಥಿಕ ಸಂವಿಧಾನದಲ್ಲಿ ಹೆಣ್ಣಿಗೊಂದು ವಿಶೇಷವಾದ ಸ್ಥಾನ ಇದೆ ನಮ್ಮ ಹಳ್ಳಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ದುಡಿತಾರೆ ಅಂತಂದ್ರೆ ನಿಮ್ಗೆ ಅಚ್ಚರಿ ಅಂತ ಅನ್ಸುತ್ತೆ ಅವರು 24/7 ಕೆಲಸ ಮಾಡ್ತಾರೆ ನಮ್ಮ ಹಳ್ಳಿ ಹೆಣ್ಣು ಅವರಿಗೆ ದಣಿಯುವ ಅನ್ನೋದೇ ಇಲ್ಲ ದಣಿಯುವ ಅನ್ನೋದೇ ಇಲ್ಲ ನಾನು ಮೊನ್ನೆ ಕೂಡ ಅದೇ ಮಾತು ಹೇಳಿದೆ ಕಳಸದಲ್ಲಿ ಹೇಳ್ತಾ ಒಂದು ಮಾತು ಹೇಳಿದೆ ನಾನು ಒಂದು ಧರ್ಮಸ್ಥಳ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿಬ್ರು ಹೆಣ್ಮಕ್ಳು ಮಾತಾಡ್ತಾ ಇದ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂದ್ರೆ ಒಬ್ಬರೊಬ್ಬರ ಹೇಳ್ಕೊಡ್ತಾ ಇದ್ದಾರೆ ಗ್ರಾಮೀಣ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನ ಇಡೀ ಕುಟುಂಬಕ್ಕಾಗಿ ಎಷ್ಟು ಸಮರ್ಪಿಸ್ತಾರೆ ಈ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಅವರು ಅನುಭವಿಸುತ್ತಾರೆ ಆ ಹೆಣ್ಮಕ್ಳು ಇಬ್ರು ಮಾತಾಡ್ಕೊಡ್ತಾ ಇದ್ರು ಒಬ್ಬರು ಹೇಳ್ತಾಳೆ ನನ್ನ ಗಂಡ ದಿನಾಂಕಿತನ್ ಕಡೆ ನಾನೇನ್ ಮಾಡ್ತೀನಿ ಅದಕ್ಕಿನ್ನೊಬ್ರು ಬಹಳ ಚೆನ್ನಾಗಿ ಹೇಳಿದ್ರು ಹೌದು ಕಡೆ ನನ್ನ ಗಂಡ ಕುಡಿತಾನೆ ಆದ್ರೆ ಮೊನ್ನೆ ಮಾತ್ರ ನನ್ನ ಗಂಡ ಹೇಳ್ದ ಧರ್ಮಸ್ಥಳ ಸ್ವಾಮಿ ಫೋಟೋ ಮುಟ್ಟಿ ಹೇಳ್ದೆ ನೀನ್ ಕುಡಿಯಲ್ಲ ಕಡೆ ಹೌದಾ ಖಂಡಿತವಾಗ್ಲು ನೀನ್ ಕುಡಿಯಲ್ವೇನೆ ನಿನ್ ಗಂಡ ಇಲ್ಲ ಕಡೆ ಧರ್ಮಸ್ಥಳ ಫೋಟೋ ಮುಟ್ಟಿ ಹೇಳ್ದ ನನ್ನ ಗಂಡ ಅಂತೂ ಕಾಲಿಗೆ ಬಿದ್ದ ಕಡೆ ನೀನ್ ಕುಡಿಯಲ್ಲ ಕಡೆ ಅಂತ ಕಾಲಿಗೆ ಬಿದ್ದ ಹೌದಾ ನಿನ್ ಗಂಡ ಕಾಲಿಗೆ ಬಿದ್ದ ಹೌದು ಆದ್ರೆ ಅವ್ನು ಎದ್ದಾಗ ಕಾಲ್ಚೈನ್ ಇರ್ಲಿಲ್ಲ ನೋಡಿ ನನಗೊಂದು ಸಣ್ಣ ಘಟನೆಯನ್ನ ಒಂದು ವಿಷಯವಾಗಿ ಹೇಳೋದಲ್ಲ ನನಗೆ ಅವರ ಮಾತು ಕೇಳಿ ತುಂಬಾ ಅಚ್ಚರಿ ಅಂತ ಅನಿಸ್ತು ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಎಷ್ಟೆಲ್ಲ ಕಟ್ಟುಪಾಡುಗಳಿದ್ರು ಎಷ್ಟೆಲ್ಲ ಶೋಷಣೆಗಳಿದ್ರು ಕೂಡ ಅದನ್ನ ಮೀರಿ ಅವಳು ಒಂದು ಸಮಾಜದ ಶಕ್ತಿ ನನಗೊಂದು ಸಮಾನತೆಯನ್ನ ಯಾವ ನೆಲೆಯಲ್ಲಿ ಬಯಸ್ತಿದ್ದೇವೆ ಅಂತಂದ್ರೆ ಅವಳು ಮಾತಲ್ಲಿ ಹೇಳಿದ್ರು ಹೆಣ್ಣು ಜೀವಕ್ಕೆ
ನಾವು ಕೊಡಬೇಕಾದ ಸಹಾನುಭೂತಿ ಪ್ರೀತಿ ಗೌರವ ಪ್ರಶ್ನೆ ಇದು ನಮ್ಮ ಸಮಸ್ಯೆ ಇವತ್ತು ಹೆಣ್ಣಲ್ಲ ನಾವು ಹೆಣ್ಣಿನ ಬಗ್ಗೆ ಅನೇಕ ಕಟ್ಟುಪಾಡುಗಳ ಮಾತುಗಳನ್ನು ನಮ್ಗೆ ಗೊತ್ತಿದೆ ಸಾಮಾನ್ಯ ನಮ್ಮ ಧರ್ಮಶಾಸ್ತ್ರ ಶ್ಲೋಕಗಳಲ್ಲಿ ಹೆಣ್ಣು ಹೀಗೆಲ್ಲ ಇರಬೇಕು ಅಂತ ಒಂದು ಪಟ್ಟಿ ಮಾಡಿಬಿಟ್ಟಿದ್ದಾರೆ ಕೆಲವರು ಹೇಳ್ತಾ ಇದ್ರು ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಗೋಚೇಶು ಮಾತಾ ಶ್ರೇಯೇಶ್ವರಂಬ ನೋಡಿ ಅವ್ರ ಮಾತ ರೂಪೇಶು ಲಕ್ಷ್ಮಿ ಕ್ಷಮೆಯಾದ ರೀತಿ ಸತ್ಕರ್ಮಯುಕ್ತ ಪುರಧರ್ಮ ಪತ್ನಿ ಅಂತ ನಮ್ಮ ಶ್ಲೋಕಗಳಲ್ಲಿ ನಾವು ಹೇಳ್ತೇವೆ ಆದ್ರೆ ನಮ್ಗೆ ಎಷ್ಟು ಜನ ಗೊತ್ತಿಲ್ಲ ಕಣ್ಣು ಅಂತ ಒಂದು ಶ್ಲೋಕ ಇದೆ ಎಷ್ಟು ಜನ ಗೊತ್ತಿಲ್ಲ ಹಸ್ಬೆಂಡ್ ಯಾಕಂದ್ರೆ ಬೆಲ್ಟ್ ಮಾಡ
ಎಲ್ಲಿ ನಾವು ಈ ಸಾಮರಸ್ಯವನ್ನು ನಮ್ಮ ಸಮಾಜಕ್ಕೆ ಪರಿಕಲ್ಪನೆಯನ್ನು ತರುತ್ತಿಲ್ಲ ಅಲ್ಲಿವರೆಗೆ ಇದು ಪ್ರಾಬ್ಲಮ್. ಈ ಸಮಸ್ಯೆಯನ್ನು ನಾವು ಎದುರಿಸುವುದು ಎಲ್ಲಿಂದ ಅಂತಂದ್ರೆ ಸಾಮರಸ್ಯದ ಮೂಲಕ ನಾವು ಸಮಾನತೆಯ ದಾರಿ ಮಾಡ್ತೀವಿ. ನನ್ನ ಹೆಂಡತಿ ನನ್ನಷ್ಟೇ, ಅವಳಿಗೂ ಕೂಡ ಹಕ್ಕಿದೆ, ಅವಳಿಗೂ ಕೂಡ ಬಾಧೆ ಇದೆ, ಅವಳ ಆಸೆ ಆಕಾಂಕ್ಷೆಗಳಿಗೂ ನಾವು ಪರಸ್ಪರ ಗೌರವದಿಂದ ನೋಡಿದ್ರೆ ಮಾತ್ರ ಸಾಧ್ಯ ಅನ್ನೋ ತಿಳಿದುಕೊಳ್ಳುವ ಒಂದು ವಿಶಾಲವಾದ ಒಂದು ಸಾಮಾಜಿಕ ದೃಷ್ಟಿ ಬಂದ್ರೆ ಮಾತ್ರ ಈ ಕುಟುಂಬದ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ನಮ್ಮ ಹಳ್ಳಿಯ ಹೆಣ್ಣುಮಕ್ಕಳನ್ನು ನೀವು ಗಮನಿಸಿಕೊಳ್ಬೇಕು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮ ಎದುರುಗಡೆ ಬಸವರಾಜ್ ನೆಲ್ಲಿ ಸರ್ ಸರ್ ಕೂತಿದ್ದಾರೆ. ಎಷ್ಟು ಚೆನ್ನಾಗಿ ಅವರು ಜನಪದ ಸಾಹಿತ್ಯವನ್ನೆಲ್ಲ ತುಂಬಾ ಅದ್ಭುತವಾಗಿ ಹೇಳುವವರು ನೋಡಿ. ನಮ್ಮಲ್ಲಿ ಕೂಡ ಅಷ್ಟೇ, ನಮ್ಮ ಹೆಣ್ಣುಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಒಬ್ಬರು ಹಳ್ಳಿಯ ಹೆಣ್ಣುಮಕ್ಕಳು ಹೇಳ್ತಾರೆ. ಯಾರೊಬ್ಬಳು ಮಾತಾಡಿ ಹೇಳ್ತಾಳಂತೆ, ಮಾತಾಡ್ತಾವಳು ಒಂದು ಮಾತು ಹೇಳ್ತಾಳೆ, ಅವಳಿಗೆ ಹೇಗಂತ ಅನ್ಸುತ್ತೆ ಅಂತಂದ್ರೆ ಹಿಂಗ ಯಾರೋ ಪಕ್ಕದ ಒಂದ್ ಜೊತೆ ಮಾತಾಡ್ತಿದ್ದಾನೆ ಅಂತ ಅವ್ಳು ಹೇಳ್ತಾಳೆ. ನೋಡಿ ಅವಳು ಹೆಂಗ ಹೇಳ್ತಾಳೆ, ಚಿಂತಾಕ ಇಟ್ಕೊಂಡು ಚಿಪ್ಪಾಕಿ ಬಡಿವಾಕಿ ಚಿಪ್ಪಾಡಿ ಬಡಿವಾಕಿ ಚಿಂತಿಲ್ಲ ಏನು ನಿನಗೆಷ್ಟು ನಿನ್ನ ಗಂಡ ಲಿಂಗಪ್ಪ ಆಕಿ ಜೊತೆ ನರುತ್ತಿದ್ದ. ಅವ್ರು ನಿನ್ ಗಂಡ ಅಲ್ಲಿಗೆ ಯಾವ ಜೊತೆ ನರುತ್ತಿದ್ದ, ಹೋಗ್ ಮನೆ ಹೋಗಿ ನಿನ್ ಗಂಡ ಕೆಲವೊಂದು ಬೆಂಕಿ ಹೆಚ್ಚಿ ಕೊಡೋದು, ಮನೆಯಲ್ಲೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸಣ್ಣ ಬೆಂಕಿ ಹೆಚ್ಚಿ ಕೊಡ್ತಾರೆ. ಇವಳು ಮನೆ ನೋಡಿ ಎಷ್ಟು ಜಾಗ ಅಂತಂದ್ರೆ ಆ ಸಂಸಾರದ ಒಂದು ಗುಟ್ಟನ್ನ ತಿಳಿದ ಹೆಂಗ ಎಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸ್ತಾಳೆ ಅಂತಂದ್ರೆ, ಅವಳು ತಕ್ಷಣ ಹೇಳ್ತಾಳೆ, ನಾಮೃತ ಮಲ್ಲಿಗೆ ನಾಮೃತ ಪರಿಮಳ ಅಕ್ಕಿ ಮಕ್ಕಳಿಗೆ ಮುಗಿ ಮುಡಿಲಿ ಬಿಡು ನಿಂಗೆ. ಇಷ್ಟು ಚೆನ್ನಾಗಿ ಅವಳು ಉತ್ತರ ಕೊಟ್ಟು ಬರ್ತಾಳೆ. ಅವಳು ಹೇಳ್ತಾಳೆ ಇಷ್ಟು ಹೆಚ್ಚು ನಗ್ತಾಳೆ, ನಗಲೆ ನಗಲವ್ವ ನಗೆ ಮುಖದ ಖ್ಯಾತಿಗಿ ನಾಮುಚ್ಚಿ ಮುಡಿದ ಪರಿಮಳವ ಅಕ್ಕಿ ಮಕ್ಕಳಿಗೆ ಮುಗಿಲಿ ಬಿಡು ನಿಂಗೆ ಅಂತ ಹೇಳಿ ಅವಳು ಉತ್ತರ ಕೊಟ್ಟು ಮನೆಗೆ ಬರ್ತಾಳೆ. ಆದ್ರೆ ಹೆಣ್ಣಿನ ಭಾವನೆ ಒಳಗಿರುವ ದುಗುಣ ಇದೆಯಲ್ಲ, ಅದು ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ಅದು ಅಷ್ಟು ಸುಲಭದಲ್ಲಿ ಅವಳು ಗ್ರಾಜ್ಯ ಆಗೋದಿಲ್ಲ ಸಮಸ್ಯೆ ಜೊತೆಗೆ. ನನ್ನ ಗಂಡ ಇನ್ನೊಬ್ಬಳ ಜೊತೆಗೆ ಇದ್ದಾಳೆ ಅಂತಂದ್ರೆ ಅವಳು ಎಷ್ಟು ಚೆನ್ನಾಗಿ ಬರ್ತಾಳೆ, ಬಂದು ಗಂಡನನ್ನ ಒಮ್ಮೆಗೆ ಕೇಳಲ್ಲ. ಇವತ್ತಿ ಹೆಣ್ಮಕ್ಕಳಾದ್ರೆ ಕೂಡಲೇ ಎಲ್ಲ ಮಂಡೆ ಕುದಿಗಿಲ್ಲ ಬಿಚ್ಚ ಹಾಕಿ ಬನ್ನಿ ಒಳಗೆ ಬನ್ನಿ ಮಾಡ್ತೀನಿ ಅಂತ ಅವಳು ಹಾಗಲ್ಲ. ಜನಪದ ಮಹಿಳೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಅವಳು ಎಲ್ಲಿ ಹೋಗಿದ್ದಿ ನನ್ನ ರಾಯ ನೋಡಿ ಅವಳು ಕೇಳ್ತಾಳೆ, ಎಲ್ಲಿ ಹೋಗಿದ್ದಿ ನನ್ನ ರಾಯ ಸರಿಯಾದ ಮಾಸೇದ ಅಲ್ಲೊಬ್ಬಳು ಕೂಡ ಸಲಿಗೆಯ ಮಾಡಿ ಇಲ್ಲದೇ ನಾನು ಮುಂದೆ ನಿನ್ನ ನೀನ್ ಹಾಕಿಕೊಂಡ ಶಲ್ಯ ಮಾಸಿ ಹೋಗಿದೆ ಅವಳೊಬ್ಬಳು ಕೂಡ ಸಲಿಗೆ ಮಾಡಿ ನನ್ನ ಜೊತೆ ಇಲ್ಲ ಅಂತ ಹೇಳಪ್ಪ ಯಾಕೆ. ಅಷ್ಟೇ ಅಲ್ಲ, ಅವಳನ್ನ ಮತ್ತೆ ಅವಳು ಮತ್ತೆ ಮುಂದುವರೆದ ಅವಳಕ್ಕೆ ಉತ್ತರ ಹೇಳ್ತಾಳೆ, ನನ್ನನ್ನು ತುಂಬಾ ಚೆನ್ನಾಗಿ ಗಂಡನಿಗೆ ವಿವೇಕವನ್ನ ಹೇಳೋದು. ಇದು ಕೌಟುಂಬಿಕ ಸಾಮರಸ್ಯ. ಈ ಸಾಮರಸ್ಯ ಬರದೆ ನನ್ನ ಸಮಾನತೆ ಬರಲ್ಲ ಅಂತ ನಾನು ಹೇಳ್ತಾಳೆ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಅವಳು ಹೇಳ್ತಾಳೆ ಅಂಗಿ ಮೇಲೊಂದು ಅಂಗಿ ಚಂದೇನ ನನ್ನ ರಾಯ ನಾನು ಈಗಾಗಲೇ ರಂಭಿಯ ಮೇಲ ಪ್ರತಿಭಕ್ತಿ ಬಂದಾರ ಚಂದೇನ ರಾಯ ಮನೆಯ. ಇಷ್ಟು ಚೆನ್ನಾಗಿ ವಿವೇಕವನ್ನ ಹೇಳ್ತಾಳೆ. ಹಾಗಾಗಿ ಹೆಣ್ಣಿಗೊಂದು ವಿಶೇಷಣೆ ಇರೋದು ಧರ್ಮಪತ್ನಿ ಅಂತ. ಅದು ಧರ್ಮಪತಿ ಅಂತ ಆಗಲ್ಲ ನೋಡಿ, ಯಾಕಂದ್ರೆ ಪತಿ ಧರ್ಮ ಸಿಗೋದಿಲ್ಲ. ಅದು ಧರ್ಮಪತ್ನಿ ಎನ್ನುವ ವಿವೇಕವನ್ನ ಒಂದು ಹೆಣ್ಣು ಗಂಡಿಗೆ ಹೇಳ್ತಾಳೆ. ಇದು ಸಂಸಾರಕ್ಕೆ ಬಹಳ ಮುಖ್ಯವಾದಂತ ನಂಬಿಕೆ. ಮತ್ತು ಎಷ್ಟು ಚೆನ್ನಾಗಿ ಅವಳು ತನ್ನ ಗಂಡನನ್ನ ಪ್ರೀತಿಸ್ತಾಳೆ ಅಂತ. ಹಣ್ಣು ಹಾಗಲಕಾಯಿ ಎಣ್ಣಾನ ಕರೆದೀನಿ ಉಂಡಾನ ಉಂಡು ಸರಿಗಾರ ನನ್ ಮ್ಯಾಲ ತಂಗರ ನೋಡು ಸೌತೀನ. ಅಷ್ಟು ದುರ್ಬಲಳಲ್ಲ ಒಂದು ಹೆಣ್ಣು. ಅವಳು ಹೇಳ್ತಾಳೆ ಎಷ್ಟು ಚೆನ್ನಾಗಿ ಹಣ್ಣು ಹಾಗಲಕಾಯಿ ನಾಯಿ ಎಣ್ಣೆ ಕರೆದು ನಿಮ್ಮ ಅಡಿಗೆ ಮಡಿ ಹಾಕ್ತಾ ಇದ್ದೀನಿ ಊಟ ಮಾಡು ನನ್ನ ಸವಿಗಾರ ಆದ್ರೆ ಇನ್ನೊಂದು ಹೆಣ್ಣನ್ನ ಮನೆ ತಂದಿಯಾದ್ರೆ ಮಾತ್ರ ನಾ ಬಿಡಲ್ಲ ನಿನ್ನ. ಈ ವಿವೇಕ ಒಂದು ಹೆಣ್ಣಿಗೆ ಜನಪದ ಮಹಿಳೆಗೆ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ನಾವು ಇದರ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಗಂಡು ತಪ್ಪು ದಾರಿಯನ್ನು ಹಿಡಿದ್ರೆ ಜನ ಕೂಡ ಸುಮ್ಮನಿರಲ್ಲ. ವಾರಿ ಕುಂಬಾರ ಸುದ್ದಿ ದಾರಿಯಾಗಿ ನಿಂತಿದ್ದು ಹಾರೇ ಇಲ್ಲೇನೋ ಮನೆಯಾಗ ನನ್ನ ತಮ್ಮ ನಾಯಿ ಇಲ್ಲೇನೋ ಮನೆಯಾಗ. ಒಂದು ಹೆಣ್ಣು ಮನೆಯಲ್ಲಿ ಇರಬೇಕು, ಒಂದು ಗಂಡು ಸರಿಯಾದ ದಾರಿಯಲ್ಲಿ ಇರ್ತಾನೆ. ಪ್ರಾಯಶಃ ಈ ದೃಷ್ಟಿಯನ್ನು ನಾವು ಗಮನಿಸಿದ್ರೆ, ಜನಪದರ ಈ ಲೋಕ ದೃಷ್ಟಿಯನ್ನು ಗಮನಿಸಿದ್ರೆ ನನಗೆ ರಾಮಾಯಣ ದರ್ಶನದ ಕುವೆಂಪು ಅವರ ಮಾತು ನನಗೆ ಬಹಳ ಮುಖ್ಯ ಅಂತ. ಕುವೆಂಪು ಹೇಳ್ತಾರೆ ರಾಮ ನನಗೆ ಯಾಕೆ ದೊಡ್ಡವ ಅಂತ. ರಾಮ ದೊಡ್ಡವ ಯಾಕೆ ರಾಮ ದೊಡ್ಡವ? ರಾವಣನನ್ನು ಹೋಗಿ ಕೊಂದ ಅಂತಕ್ಕೆ ದೊಡ್ಡವನೇ ರಾಮ? ಕೊಂದ ಪದದಿಂದ ಧರ್ಮನಾದನೆ ರಾಮಂ ದೊಡ್ಡವನಾದ ರಾಮ ಅಲ್ಲ. ತನ್ನ ದೈತೆಯನ್ನು ಒಲಿದ ಕಾರಣಕ್ಕೆ ಗುರುಕಳ ರಾಮಚಂದ್ರ, ತನ್ನ ಹೆಂಡತಿಯನ್ನು ಪ್ರೀತಿಸುವ ಕಾರಣಕ್ಕಾಗಿ ರಾಮ ನನಗೆ ಗುರುವಾಗ್ತಾನೆ ಅಂತ ಕುವೆಂಪು ಬರೆಯುತ್ತಾರೆ. ಪ್ರಶ್ನೆ ಮಾ
ನಮಗೆ ಸ್ಪಷ್ಟ ಆಗುತ್ತೆ. ಈ ಸಮಾನತೆ ಅನ್ನುವುದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಬಂಧುತ್ವದ ನೆಲೆಯಲ್ಲಿ ಕಟ್ಟಬೇಕು. ಒಂದು ಹೆಣ್ಣನ್ನ ನಾನು ಯಾವ ನೆಲೆಯಲ್ಲಿ ನೋಡ್ತೇನೆ, ಅವಳ ಜೊತೆಗೆ ಯಾವ ತರ ಮಾತಾಡ್ತೇನೆ, ಅವಳನ್ನ ಎಲ್ಲರ ಸಭಿಕರ ಮುಂದೆ ಯಾವ ರೀತಿ ಗೌರವಿಸ್ತೇನೆ ಅನ್ನುವ ತಿಳುವಳಿಕೆ ಒಬ್ಬ ಗಂಡಿಗೆ ಇರಬೇಕಾದ್ರೆ, ತಾನು ಸಂಸಾರಕ್ಕಾಗಿ ನನ್ನಲ್ಲಿ ಏನೂ ಕಡಿಮೆ ಇಲ್ಲ, ನನಗೆ ಶಕ್ತಿ ಇದೆ, ನಾನು ಈ ಬದುಕನ್ನು ಸುಂದರವಾಗಿ ಕಟ್ಟಬಲ್ಲೆ, ನನಗೆ ತಾಕತ್ತಿದೆ, ನಾನೊಬ್ಬಳು ದುರ್ಬಲಳಲ್ಲ, ಹೆಣ್ಣು ಅಭಿಮಾನದಿಂದ ಒಂದು ಹೆಣ್ಣು ತನ್ನ ಅರಿವಿಕೆಯನ್ನ ಹಂತಕ್ಕೆ ತರುತ್ತಿದ್ರೆ ಕ್ರೈಸ್ತ ಸಮಾನತೆಗಳು ಕಟ್ಟುಬಿಟ್ಟಿಗೆ ಬಂದಿದೆ. ಇದು ಸಾಮಾಜಿಕವಾದ ಸಮಾನತೆಯ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ರಾಜಕೀಯ ಸಮಾನತೆ ನಮ್ಮ ಹೆಣ್ಣುಮಕ್ಕಳಿಗೆ ಬೇಕು, ಖಂಡಿತವಾಗ್ಲೂ ಬೇಕು. ರಾಜಕೀಯ ಅಂತ ಇವತ್ತು ಗಂಟಿನ ಬಂಡವಾಳದ ಜಗತ್ತಾಗಿದೆ. ಇವತ್ತು ರೆಸಾರ್ಟ್ ರಾಜಕಾರಣ, ಅಲ್ಲಿ ಹೆಣ್ಣಿಗೆ ಪ್ರವೇಶ ಇಲ್ಲ. ಆದ್ರೆ ಇವತ್ತು ರಾಜಕೀಯವನ್ನು ಒಳಗೊಳ್ಳುವ ಹಾಗೆ ಇವತ್ತು ಪುರುಷ ಪ್ರಧಾನ ತಿಳುವಳಿಕೆಗಳು ಹೆಣ್ಣನ್ನ ಪ್ರೋತ್ಸಾಹಿಸಬೇಕಾದ ಇವತ್ತು ಪಂಚಾಯತ್ ಮೆಂಬರ್, ನಾನು ಎಲ್ಲೋ ಒಂದ್ ಕಡೆ ಪಂಚಾಯತ್ ಮೆಂಬರ್ಶಿಪ್ ಮೆಂಬರ್ ಒಬ್ಬಳು ಮಹಿಳೆಯನ್ನ ಭೇಟಿ ಆಗ್ತಿದ್ದೆ. ಅವಳು ಕೇಳ್ತಾಳೆ, ಏನಿದ್ರು ನನ್ನ ಗಂಡ ಡಿಸಿಷನ್ ಕಂಡ್ರಿ, ನಂದೇನಿಲ್ಲ ಅಂದ್ರೆ ನಾನು ಆ ತರದ ಬೆಳವಣಿಗೆಯನ್ನ ನಮ್ಮ ಹೆಣ್ಣು ಮಕ್ಕಳಿಗೆ ಅರಿವು ಮತ್ತು ಶಿಕ್ಷಣದ ಮೂಲಕ ಅವರಲ್ಲಿ ಸಾಮರ್ಥ್ಯವನ್ನು ಗುರುತಿಸುವ ಕೆಲಸ ಮಾಡಬೇಕು. ಇವತ್ತು ಪಂಚಾಯತ್ ಮಟ್ಟದಲ್ಲಿ ಹೆಣ್ಣು ಮಕ್ಕಳು ಅಧಿಕಾರವನ್ನ ಮಾಡುವ ಅನೇಕ ಮಹಿಳೆಯರಿದ್ದಾರೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಇದು ರಾಜ್ಯ ರಾಷ್ಟ್ರ ನಾಯಕತ್ವದಲ್ಲಿ ಹೆಣ್ಣಿನ ಗುಣ ಅನ್ನೋದು ಬಂದ್ರೆ ಪ್ರಾಯಶಃ ಹೆಣ್ಣು ಮಕ್ಕಳ ಅನೇಕ ಸಮಸ್ಯೆಗಳಿಗೆ ಈ ಸಮಾನತೆಯಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಹಿಂಜರಿಕೆ ಮತ್ತು ಅವಮಾನ ಒಂದು ಸಣ್ಣ ವಿಷಯಕ್ಕೆ ಆಗುವಂತ ನೋವು, ಇದನ್ನ ನಮ್ಮ ಸಂವಿಧಾನವು ಕೊಡುವ ಸ್ವಾತಂತ್ರ್ಯ ಮತ್ತು ಸಮಾನತೆ ಈ ಎರಡು ನಿಲುವುಗಳಿಂದ ನಾವು ಪರಾಮರ್ಶಿಸುವ ಹೊಸ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿ ನಾವೊಂದು ಯೋಚನೆ ಮಾಡಬೇಕು, ಹೆಣ್ಣಿನಲ್ಲಿ ಅಪಾರವಾದ ಶಕ್ತಿ ಇದೆ. ನಾನು ಯಾವಾಗಲೂ ಒಂದ್ ಮಾತನ್ನ ಹೇಳ್ತೀನಿ ನೋಡಿ, ಯಾವಾಗಲೂ ಎಷ್ಟು ಚೆನ್ನಾಗಿ ನಮ್ದು ಗೊತ್ತಿದೆ ಅಂತಂದ್ರೆ, ಹೆಣ್ಣು ತುಂಬಾ ಈ ಕುಟುಂಬವನ್ನು ಪಳಗಿಸ್ತಾರೆ, ಇಟ್ಕೊಳ್ತಾರೆ ತನ್ನ ಸಂಸ್ಥೆಯಲ್ಲಿ. ಒಬ್ರು ಇಬ್ರು ಗಂಡ ಹೆಣ್ಣು ಸ್ವಾಮೀಜಿ ಹತ್ರ ಹೋಗಿ ಸ್ವಾಮೀಜಿ ಕಾಲಿಗೆ ಸ್ವಾಮೀಜಿ ಹೇಳಿದ್ರು ದೀರ್ಘ ಸಂಬಂಧದಲ್ಲಿ ತಕ್ಷಣ ಅವಳು ಹೇಳಿದಂತೆ, ಸ್ವಾಮೀಜಿ ದೀರ್ಘ ಸುಮಂಗಲಿ ಅಂತ ಆಶೀರ್ವಾದ ಮಾಡಬೇಡ್ರಿ, ಏಳೆಂಟು ಇದೆ ಗಂಡ ಸಿಗಲಿ ಅಂತ ಆಶೀರ್ವಾದ ಮಾಡಿ ಸ್ವಾಮೀಜಿ ಅಂದವರು. ಸ್ವಾಮೀಜಿ ಆಶ್ಚರ್ಯ ಆಯ್ತು, ಅಯ್ಯೋ ಹೌದಾ, ಏಳೆಂಟು ಇದೆ ಗಂಡ ಸಿಗಲಿ ಅಂತ ಆಶೀರ್ವಾದ ಮಾಡ್ಬೇಕಾ, ಯಾಕೆ ಅಂತ ಅಂದ್ರೆ ಅದಕ್ಕೊಂದು ತುಂಬಾ ಸಿಂಪಲ್ ಆಗಿ ಉತ್ತರ ಕೊಟ್ಟು, ಎಷ್ಟು ಸರಳವಾಗಿ ಉತ್ತರ ಕೊಟ್ಟರು ಅಂದ್ರೆ, ಈ ಒಂದು ಜನ್ಮದಲ್ಲಿ ಸಾಕಾಗಿದೆ ಸ್ವಾಮಿ, ಇವನನ್ನು ತಂದು ದಾರಿ ತಂದು ಇವನನ್ನು ಪಳಗಿಸಿ ಇಟ್ಕೊಳ್ಳೋದು, ಇನ್ನು ಏಳೇಳು ಜನ್ಮ ಕಷ್ಟಪಡಕ್ಕಾಗಲ್ಲ ಸ್ವಾಮಿ, ಜನ್ಮ ಇನ್ನೇ ಕಂಟಿನ್ಯೂ ಆಗಿಬಿಡ್ರಿ ನೋಡಿ. ಅದನ್ನೇ ಯೋಚನೆ ಮಾಡಿ, ಗಂಡನ್ ಕೇಳಿದ್ರೆ ಹೇಳಿದಂತೆ ಸ್ವಾಮೀಜಿ, ನಂಗಿರಕ್ಕಾಗಲ್ಲ ಇವ್ರ ಜೊತೆಗೆ, ನೀವು ಹೇಳಿ ಎರಡು ಜನ್ಮಕ್ಕೆ ನಾನೇ ಬರ್ಬೇಕು ಅಂದ್ರೆ ನನ್ನ ಜೊತೆ ನನ್ನ ಅವನು ಬರ್ತಾರೆ ಆ ಬೋಧನೆ ಕೇಳಿ ನೋಡಿ. ಈ ಪ್ರಶ್ನೆಗಳನ್ನ ನಾವು ಯಾಕೆ ಎದುರಿಸ್ತೇವೆ ಅಂತಂದ್ರೆ, ಹೆಣ್ಣು ಪ್ರತಿ ಕ್ಷಣವೂ ಕೂಡ ಸಮಾಜದ ಅನೇಕ ಸಮಸ್ಯೆಗಳನ್ನ ಸಂದರ್ಭಗಳನ್ನ ಎದುರುಕೊಳ್ತಾ ಬರ್ತಾಳಲ್ಲ, ಆಗೆಲ್ಲ ಅವಳಿಗೆ ಕಾಡುವುದು ಯಾವುದು ಅಂತಂದ್ರೆ ಅವಳಲ್ಲಿ ಯಾವುದೋ ಒಂದು ಹಿಂಜರಿಕೆ. ಈ ಹಿಂಜರಿಕೆಯನ್ನ ಮತ್ತು ಈ ಅವಮಾನವನ್ನು ಸಮಾಜ ನನ್ನನ್ನು ಹೇಗೆ ನೋಡುತ್ತೋ ಎನ್ನುವ ಭಯವನ್ನ ಅವಳು ತೊರೆದು ಬಂದ್ರೆ ಪ್ರಾಯಶಃ ತನ್ನ ಮನೆಯಲ್ಲಿ ಒಂದು ಶಿಕ್ಷಣದ ಅರಿವಿನ ಜಾಗೃತಿಯನ್ನು ಅವಳು ಉಂಟು ಮಾಡಿದ್ರೆ, ಅಂಬೇಡ್ಕರ್ ಅಂತ ಚಿಂತನೆಗಳನ್ನ ಓದಿ ನೋಡಿ, ಅಂಬೇಡ್ಕರ್ ಅವರನ್ನು ಓದ್ಬೇಕು. ಯಾಕೆ ಅಂಬೇಡ್ಕರ್ ಅನ್ನು ಓದ್ಬೇಕು ಅಂತಂದ್ರೆ, ಇಡೀ ನಮ್ಮ ಸಮಾನತೆಯನ್ನ ಆಧುನಿಕ ನೆಲೆಯಲ್ಲಿ ಕಟ್ಟಿಕೊಟ್ಟವರು ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಚಿಂತನೆ ಮತ್ತು ಜ್ಞಾನ ನಮ್ಮ ಅರಿವನ್ನ ಯಾವ ರೀತಿ ಬೆಳಗಿಸ್ತಿದೆ ಅಂತಂದ್ರೆ, ರಮಾಬಾಯಿ ಅವರನ್ನು ನಾವು ಸಹ ವೇದಿಕೆಯಲ್ಲಿ ಕೂರಿಸ್ಕೊಳ್ತಾರೆ, ರಮಾಬಾಯಿ ಮಾತಾಡಲಿಕ್ಕೆ ಬರ್ತಿರುವ ಹೆಣ್ಣು ಮಗಳ ಜೊತೆಯಲ್ಲಿ ಭಾಷಣ ಮಾಡಿಸ್ತಾರೆ, ಅವಳು ಹೇಳ್ತಾಳೆ ನನ್ನ ಪತಿಗೆ ನಾನು ನಮಸ್ಕರಿಸಿ ನನ್ನ ಮಾತು ಮುಂದುವರಿಸ್ತೇನೆ ಅಂತ. ಪ್ರಾಯಶಃ ಅಂಬೇಡ್ಕರ್ ಅಂತ ಒಬ್ಬ ಗಂಡ ಎಲ್ಲ ಹೆಣ್ಣು ಮಕ್ಕಳಿಗೆ ಸಿಕ್ಕಿದ್ರೆ ಈ ದೇಶದಲ್ಲಿ ಸಮಾನತೆಯ ಪ್ರಶ್ನೆಯೇ ಬರುತ್ತೆ ನೋಡಿ. ಒಂದು ತನ್ನ ಹೆಂಡತಿಯ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಎಷ್ಟೋ ಬಾರಿ ನಾವು ಇಂಥ ಕ್ಲೇಶಕ್ಕೆ ಕಾರಣ. ವಚನಕಾರರು ಹೇಳಿದ್ರು, ವಚನಕಾರರ ನಾಡು ಈ ಜಿಲ್ಲೆ ತರೀಕೆರೆ ಕೂಡ ಅಕ್ಕನಾಗಮ್ಮನ ಒಂದು ಪಯಣದ ದಾರಿ. ಅಕ್ಕನಾಗಮ್ಮ ಬಹಳ ದೊಡ್ಡ ಹೆಣ್ಣು ಮಗಳು, ಅವಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನಗೆ 2 ಗಂಟೆ ಅಂತ. ಅಕ್ಕನಾಗಮ್ಮ ಓಡಾಡಿದ ಜಿಲ್ಲೆಲ್ಲ ಹೆಣ್ಣು ವಚನಕಾರರು ಹೆಣ್ಣನ್ನ ಗಂಡಿನ ಜೊತೆಗೆ ಸಮಾನವಾಗಿ ಪರಿಗಣಿಸಬೇಕಾದ ದಾರಿಯ ಬಗ್ಗೆ ಹೇಳಿದ್ರು. ಇಂತಹ ನಿಲುವುಗಳನ್ನ ನಾವು ಮತ್ತೆ ಮತ್ತೆ ಪರಾಮರ್ಶಿಸಿಕೊಳ್ಳಬೇಕಾದ ಅಗತ್ಯ ಇದೆ.
ಹೆಣ್ಣನ್ನ ನಾವು ಸಹಜೀವಿ ಎನ್ನುವ ಹಾಗೆ ನೋಡಬೇಕಾದ ಅಗತ್ಯ ಇದೆ. ಅವಳು ನನ್ನ ದಾಸಿಯಲ್ಲ, ಅವಳು ನನ್ನ ಸೇವಕಿಯಲ್ಲ. ಅವಳಿಗಿರುವ ಆತ್ಮಾಭಿಮಾನ ದೊಡ್ಡದು, ಅವಳಿಗಿರುವ ಶಕ್ತಿ ದೊಡ್ಡದು. ನೋಡಿ, ಇಷ್ಟೆಲ್ಲ ಈ ಕುಟುಂಬದ ನೋಡಿದ್ರೆ ಇಲ್ಲೆಲ್ಲ ಹೆಣ್ಣು ಬಂದು ಕೂತಿದ್ದೀರಲ್ಲ, ನೀವೆಷ್ಟು ದೂರಾಲೋಚನೆ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡೋದು ಅಂತ ಇಲ್ಲ ಪ್ಲಾನ್ ಇರುತ್ತೆ ನಿಮ್ಮ ತಂದೆಗೆ. ನಾಳೆ ಮಧ್ಯಾಹ್ನ ಏನ್ ಮಾಡೋದು ಎಲ್ಲ ಯೋಚನೆ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ನಮ್ಮ ಅಣ್ಣಂದ್ರು ಅಷ್ಟೆಲ್ಲ ಯೋಚನೆ ಮಾಡಲ್ಲ. ಅವ್ರಿಗೆಲ್ಲ ಮರೀಲಿಕ್ಕೆ ಬೇರೆ ಬೇರೆ ಪ್ಲೇಸ್ ಇದೆ. ಅವ್ರು ಕೂತ್ರೆ ಅವ್ರು ಜಗತ್ತೇ ಬರುತ್ತೆ, ನಾಳೆ ಜನರು ಅಂತಾರೆ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಆಗಲ್ಲ, ಇವತ್ತಿನ ಬಗ್ಗೆ ನಾಳೆಯ ಬಗ್ಗೆ ಯೋಚನೆ ಮಾಡ್ತಾರೆ, ಈ ಒಂದು ಬದುಕನ್ನ ಕಟ್ಟುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ನೋಡಿ, ನಾನು ಯಾವಾಗಲೂ ಮಾತಾಡುವಾಗ ಹೇಳ್ತೇನೆ, ಈ ದೇಶದಲ್ಲಿ ಯುದ್ಧಗಳು ಹಿಂಸೆಗಳು ಹೆಣ್ಣುಮಕ್ಕಳಿಂದ ನಡೆದಿವೆ. ಹೆಣ್ಣುಮಕ್ಕಳನ್ನ ಕಾರಣವಾಗಿಸಿದ್ದೀವಿ, ಆದ್ರೆ ಹೆಣ್ಣುಮಕ್ಕಳು ಶಾಂತಿ ಪ್ರಿಯರಲ್ಲ. ನಾವು ಪ್ರೀತಿಯನ್ನ ಕೊಡ್ತೇವೆ, ಪ್ರೀತಿಯನ್ನ ಹಂಚುತ್ತೇವೆ. ಹಾಗಾಗಿ ಈ ಸಮಾಜವನ್ನ ನಾವು ಹೊಸದಾಗಿ ಕಟ್ಟಬೇಕಾದ್ರೆ ಹೆಣ್ಣು ತನ್ನ ಶಕ್ತಿ ಉದ್ಯೋಗ, ಹೆಣ್ಣು ತನ್ನ ಭರವಸೆಯ ದಾರಿಯನ್ನ ಕಂಡುಕೊಳ್ಳಬೇಕಾದ ಅಗತ್ಯ ಇದೆ. ಅವಳು ತನ್ನ ಹಿಂಜರಿಕೆಯನ್ನ ಬಿಟ್ಟು ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ ಅಗತ್ಯ ಇದೆ. ಪುರುಷ ಸಹಕಾರವೂ ಬೇಕಾಗಿದೆ. ಇಬ್ಬರು ನಾವು ಒಟ್ಟಾಗಿ ಈ ಸಮಾಜವನ್ನ ಮುನ್ನಡೆಸುವ ದಾರಿಯಲ್ಲಿ ತೊಡಗಿದ್ರೆ ಖಂಡಿತವಾಗಿ ಸಮಾನತೆ ಎಂಬುದು ಒಂದು ದೊಡ್ಡ ಪ್ರಶ್ನೆಯಲ್ಲ ಅನ್ನೋದು ನನ್ನ ನಿಲುವು. ಬಹಳ ಪ್ರೀತಿಯಿಂದ ನಾನು ಮಾತು ಕೇಳಿದ್ದೀನಿ. ನನ್ನ ಸಮಯ ಮುಗಿದಿದೆ. ನಮಗೆಲ್ಲರಿಗೂ ಮನಸ್ಸಿನ ಮಾತು ತಿಳಿಸ್ತೇನೆ.